ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 11 ಪೇಜ್ ನಂಬರ್ 138. ಮೂರು ಮಾರ್ಗಗಳು: ಅಗಲವಾದ ಮಾರ್ಗ, ಇಕ್ಕಟ್ಟಾದ ಮಾರ್ಗ ಮತ್ತು ರಾಜಮಾರ್ಗ. ಇಕ್ಕಟ್ಟಾದ ಬಾಗಿಲಿನಿಂದ ಹೊಳಕ್ಕೆ ಹೋಗಿರಿ. ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹಳ ಜನ. ನಿತ್ಯ ಜೀವಕ್ಕೆ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು, ಅದನ್ನು ಕಂಡುಹಿಡಿಯುವವರು ಸ್ವಲ್ಪ ಜನ. ಮತ್ತಾಯ 7:13-14 ಅಲ್ಲಿ ರಾಜಮಾರ್ಗವಿರುವುದು ಹೌದು. ಹೋಗಿ ಬರುವ ದಾರಿ ಯಾವ ಅಶುದ್ಧನೂ ಅಲ್ಲಿ ನಡೆಯನು, ಅದು ದೇವಜನರಿಗಾಗಿಯೇ ಇರುವುದು. ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು. ಸಿಂಹವು ಅಲ್ಲಿರದು, ಕ್ರೂರ ಜಂತು ಅಲ್ಲಿ ಸೇರದು, ಕಾಣುವುದೇ ಇಲ್ಲ. ಬಿಡುಗಡೆಯಾದವರೇ ಅಲ್ಲಿ ನಡೆಯುವರು. ಯೆಶಾಯ 35:8-9. ಮೂರು ಮಾರ್ಗಗಳು: ಅಗಲವಾದ ಮಾರ್ಗ, ಇಕ್ಕಟ್ಟಾದ ಮಾರ್ಗ ಮತ್ತು ರಾಜಮಾರ್ಗ. ಇವುಗಳನ್ನು ವೇದವಚನಗಳು ನಮ್ಮ ಗಮನಕ್ಕೆ ತಂದಿವೆ. ನಾಶನಕ್ಕೆ ಹೋಗುವ ಅಗಲವಾದ ಮಾರ್ಗ, ಈ ಮಾರ್ಗವನ್ನು ಹಾಗೆಂದು ಕರೆಯುವ ಕಾರಣವೇನೆಂದರೆ, ಅಧೋಗತಿಗಿಳಿದ ಮಾನವ ಜನಾಂಗಕ್ಕೆ ಇದು ಅತ್ಯಂತ ಸುಲಭ ಎಂಬ ಕಾರಣಕ್ಕೆ ಈ ಮಾರ್ಗಕ್ಕೆ ಹೀಗೆ ಹೆಸರಲಾಗಿದೆ. 6,000 ವರ್ಷಗಳ ಹಿಂದೆ ಪಾಪಿಯಾಗಿ ನಾಶನದ ದಂಡನೆಗೊಳಗಾದ ಆದಾಮನು ಈ ಮಾರ್ಗದಲ್ಲಿ ತನ್ನ ಪಯಣವನ್ನು ಪ್ರಾರಂಭಿಸಿದನು. 930 ವರ್ಷಗಳ ನಂತರ ಅದರ ತುದಿಯನ್ನು, ಅಂದರೆ ನಾಶನವನ್ನು ತಲುಪಿದನು. ವರ್ಷಗಳು, ಶತಮಾನಗಳು ಉರುಳಿ ಹೋಗುವಾಗ ಕೆಳಗಣ ಮಾರ್ಗವು ಹೆಚ್ಚು ಹೆಚ್ಚು ಸರಾಗವಾಗಿ ಸವೆದು ಹೋಗಿತ್ತು ಮತ್ತು ಮಾನವ ಕುಲವು ಹೆಚ್ಚು ಹೆಚ್ಚು ವೇಗದಿಂದ ನಾಶನದ ಕಡೆಗೆ ಧಾವಿಸತೊಡಗಿತು. ಮಾರ್ಗವು ಪ್ರತಿನಿತ್ಯವೂ ಪಾಪದಿಂದ ಹೆಚ್ಚು ಹೊಳಪುಳ್ಳದ್ದು, ಜಿಗುಟುಳ್ಳದ್ದು, ಜಾರುವಂಥದ್ದು ಆಗಿತು. ಮಾರ್ಗವು ಹೆಚ್ಚು ಜಾರುವಂಥದ್ದಾಗಿದ್ದಾಗಿ ಮಾತ್ರ ಬೆಳೆಯದೆ ಮಾನವ ಜಾತಿಯು ಪ್ರತಿನಿತ್ಯ ತನ್ನ ಪ್ರತಿರೋಧ ಶಕ್ತಿಯನ್ನು ಕಳಕೊಳ್ಳತೊಡಗಿತು. ಹೀಗಾಗಿ ಈಗ ಮಾನವ ಕುಲದ ಜೀವನದ ಸರಾಸರಿ ಆಯಸ್ಸು ಸುಮಾರು 35 ವರ್ಷಗಳು ಮಾತ್ರವೇ ಆಗಿದೆ. ಮಾನವರು ಈಗ ಮೊದಲನೆಯ ಮಾನವನಿಗಿಂತ 900 ವರ್ಷಗಳ ಮೊದಲೇ ತ್ವರಿತವಾಗಿ ಮಾರ್ಗದ ತುದಿ, ಅಂದರೆ ನಾಶನವನ್ನು ತಲುಪಿದ್ದಾರೆ. 6,000 ವರ್ಷಗಳ ಕಾಲ ಮಾನವ ಜನಾಂಗವು ವಿಶಾಲವಾದ ಕೆಳಮುಖವಾದ ಮಾರ್ಗವನ್ನು ಸ್ಥಿರವಾಗಿ ಅನುಸರಿಸಿದೆ. ತುಲನಾತ್ಮಕವಾಗಿ ಕೆಲವರು ಮಾತ್ರವೇ ತಮ್ಮ ಮಾರ್ಗವನ್ನು ಬದಲಾಯಿಸಿ, ತಮ್ಮ ಹೆಜ್ಜೆಜಾಡನ್ನು ಬದಲಿಸಿ ಮೂಲಕ್ಕೆ ಹೋಗುವ ಪ್ರಯತ್ನ ಮಾಡಿದ್ದಾರೆ. ವಾಸ್ತವವಾಗಿ ಎಲ್ಲ ಹೆಜ್ಜೆಗಳನ್ನು ಬದಲಿಸಿ ಮೂಲದ ಪರಿಪೂರ್ಣತೆಯನ್ನು ತಲುಪುವುದು ಅಸಾಧ್ಯವಾಗಿದೆ. ಆದಾಗ್ಯೂ ಹಾಗೆ ಪ್ರಯತ್ನಿಸಿದ ಕೆಲವರನ್ನು ಮೆಚ್ಚಿಕೊಳ್ಳಲೇಬೇಕು. ಆದರೆ ಅವರಿಗೆ ಲಾಭಕರ ಫಲವು ಸಿಕ್ಕದೇ ಏನಿಲ್ಲ. 6,000 ವರ್ಷಗಳಿಂದ ಮಾನವ ಜಾತಿಯವರ ಮೇಲೆ ಪಾಪ ಮತ್ತು ಮರಣವು ತನ್ನ ಆಳ್ವಿಕೆಯನ್ನು ಪಟ್ಟು ಬಿಡದೆ ನಡೆಸಿದೆ ಮತ್ತು ಅವರನ್ನು ಈ ಅಗಲವಾದ ನಾಶನದ ಮಾರ್ಗಕ್ಕೆ ತಳ್ಳಿದೆ. ಮತ್ತು ಸುವಾರ್ಥ ಯುಗದವರಿಗೆ ಇದರಿಂದ ಪಾರಾಗುವ ಮಾರ್ಗವು ಬೆಳಕಿಗೆ ಬಂದಿರಲಿಲ್ಲ. ಹಿಂದಿನ ಯುಗಗಳಲ್ಲಿ ನಿರೀಕ್ಷೆಯ ಕಿರಣಗಳು ಮಂದವಾಗಿ ವಿವಿಧ ಮಾದರಿಗಳಲ್ಲಿ ಮತ್ತು ಛಾಯೆಗಳಲ್ಲಿ ಕಂಡುಬಂದಾಗ ಅವುಗಳನ್ನು ಕೆಲವರು ಸಂತೋಷವಾಗಿ ಸ್ವಾಗತಿಸಿ ಅವುಗಳ ಮೇಲೆ ಕಾರ್ಯವೆಸಗಿದರು. ಆದಾಗ್ಯೂ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಕಾಣಿಸಿಕೊಳ್ಳುವವರೆಗೂ ಅಪೋಸ್ತಲರು ಪಾಪ ವಿಮೋಚನೆಯ ಸುವಾರ್ತೆಯನ್ನು, ಅದರ ಪರಿಣಾಮವಾಗಿ ನಾಶನದಿಂದ ಪುನರುತ್ಥಾನವನ್ನು 2 ತಿಮೋತಿ 1:10 ಸಾರುವ ತನಕ ಜೀವ ಮತ್ತು ಅಮರತ್ವವು ಬೆಳಕಿಗೆ ಬರಲಿಲ್ಲ. ಯೇಸುಕ್ರಿಸ್ತನ ಮತ್ತು ಅಪೋಸ್ತಲರ ಬೋಧನೆಗಳು ವಿಮೋಚಕನ ತ್ಯಾಗ ಮತ್ತು ಅರ್ಹತೆಯ ಮೇಲೆ ಆತುಕೊಂಡ ಬೆಳಕಿನ ಜೀವನಕ್ಕೆ, ಪುನರ್ವಶ ಮತ್ತು ಪುನಃಸ್ಥಾಪನೆಗೆ ಎಲ್ಲ ಮಾನವ ಜಾತಿಯವರನ್ನು ನಡೆಸಿದವು. ಅವರು ಇದನ್ನು ಹಳೆ ಒಡಂಬಡಿಕೆಯ ಅನೇಕ ಸಂಕೇತಗಳಲ್ಲಿ ಮಹತ್ವವಾದವುಗಳೆಂದು ತೋರಿಸುತ್ತಾರೆ. ಅವು ಸುವಾರ್ಥ ಸಭೆಯ ಮಹಾಕರೆಯ ಬಹುಮಾನವಾದ ಅಮರತ್ವವನ್ನು ಸಹ ಬೆಳಕಿಗೆ ತರುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.